हमारे कड़वे, हमारे कड़वे बंद हिरीूर 23 किलोमीटर आगते। हिरीूर इलगे प्राइवेट बस बरते, प्राइवेट बस मारे कड़वे इको इन डैम के 1 किलोमीटर आगते होनी ನನ್ನ ಹೆಸರು ಎಂ ಜಿ ರಂಗಸ್ವಾಮಿ ಅಂತ ಹೇಳಿ, ನಾನು ನಿವೃತ್ತ ಇಂಗ್ಲಿಷ್ ಉಪನ್ಯಾಸಕ ಹಾಗೂ ನಿವೃತ್ತ ಪ್ರಾಂಶುಪಾಲ ಕೂಡ. ನಾನು ಹಿರಿಯೂರು ತಾಲೂಕಿನ ಧರ್ಮಪುರ ಗ್ರಾಮದ ಶ್ರೀ ಪಂಚಲಿಂಗೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕನಾಗಿ ಸುಮಾರು 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ಕಳೆದ ಮಾರ್ಚ್ 2022ರಲ್ಲಿ ನಾನು ನಿವೃತ್ತಿ ಹೊಂದಿ ಈಗ ಹಿರಿಯೂರು ನಗರದಲ್ಲಿ ವಾಸ ಇದ್ದೇನೆ. ಈ ಹಿರಿಯೂರು ತಾಲ್ಲೂಕಿನ ಮಾರಿಕಣವೆ ಅನ್ನುವಂತ ಸ್ಥಳದಲ್ಲಿ 1898ರಲ್ಲಿ ಹಿರಿಯೂರಿನ ಮೈಸೂರಿನ ಅರಸರು ಇಲ್ಲಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡ್ತಾರೆ. ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಹಿರಿಯೂರು ತಾಲೂಕು ಅತ್ಯಂತ ಬರಪೀಡಿತ ಪ್ರದೇಶ. ಇಲ್ಲಿ ವಾಡಿಕೆಯಲ್ಲಿ ವಾರ್ಷಿಕವಾಗಿ 16 ಇಂಚುಗಳು ಮಳೆ ಬೀಳುತ್ತೆ ಅಂತ ಹೇಳ್ತಾರೆ. ಆದಾಗ್ಯೂ ಕೂಡ ಇಲ್ಲಿ ವಾಸ್ತವವಾಗಿ ಮಳೆ ಬೀಳ್ತಕ್ಕಂಥದ್ದೇ 6-8 ಇಂಚು ಮಳೆ ಮಾತ್ರ ಬೀಳ್ತದೆ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಇತ್ತೀಚಿನ ಕೆಲವು ವಿಜ್ಞಾನಿಗಳ ಒಂದು ಸಮೀಕ್ಷೆ ಪ್ರಕಾರ ಈ ಭಾಗದಲ್ಲಿ ಯಾವುದಾದರೂ ಮೂಲದಿಂದನ ಮಾರಿ ಕಣವೆ ಜಲಾಶಯಕ್ಕೆ, ಅಂದರೆ ವಾಣವಿಲಾಸ ಸಾಗರ ಜಲಾಶಯಕ್ಕೆ ನೀರನ್ನು ಹರಿಸದೆ ಹೋದರೆ ಈ ಭೂಮಿ, ಈ ಪ್ರದೇಶ ಮುಂದಿನ ಒಂದು 100 ವರ್ಷಗಳಲ್ಲಿ ಶಾಶ್ವತವಾಗಿರತಕ್ಕಂಥ ಒಂದು ಬರ ಪ್ರದೇಶ ಆಗುತ್ತೆ ಅಂಥೇಳಿ ಸದ್ಯಕ್ಕೆ ಕಳೆದ 2 ವರ್ಷಗಳಲ್ಲಿ ಭದ್ರಾ ಜಲಾಶಯದಿಂದ ಸುಮಾರು 2 TMCಯಷ್ಟು ನೀರನ್ನು ವಾಣಿವಿಲಾಸ ಸಾಗರ ಜಲಾಶಯಕ್ಕೆ ಈಗ ನೀರು ಹರಿಸ್ತಾ ಇದ್ದಾರೆ. ಹಾಗಾಗಿ ಕಳೆದ 25 ವರ್ಷಗಳಲ್ಲಿ ಈ ಭಾಗದ ಜನ ಏನು ಸಂಕಷ್ಟವನ್ನು ಅನುಭವಿಸಿದ್ರು ಅದೆಲ್ಲದೂ ಕೂಡ ಈಗ ಆಲ್ಮೋಸ್ಟ್ ಮುಗಿದ ಅಧ್ಯಾಯ ಅನ್ನುವಂಥ ಸ್ಥಿತಿಗೆ ಬಂದು ಈ ವರ್ಷ ಸತತವಾಗಿ 89 ವರ್ಷಗಳ ನಂತರ ವಾಣಿವಿಲಾಸ ಸಾಗರ ಜಲಾಶಯ ಸಂಪೂರ್ಣ ತುಂಬಿ ಓಡಿ ಹರಿದಿದೆ. ಇದು ಇದರ ಹಿಂದೆ ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾದ ಮೇಲೆ 1933ರಲ್ಲಿ ಮೊದಲನೆಯ ಬಾರಿಗೆ ಓಡಿ ಬಿದ್ದಿದ್ರೆ, ಮತ್ತೆ 89 ವರ್ಷಗಳ ತರುವಾಯ 2022ರಲ್ಲಿ ಅದು ಕೂಡ ಏನು ಆಗಸ್ಟ್ ತಿಂಗಳು ಕೊನೆಯ ಭಾಗದಲ್ಲಿ ಮತ್ತು ಈ ಸೆಪ್ಟೆಂಬರ್ ಭಾಗದಲ್ಲಿ ಕೂಡ ಇನ್ನು ಕೋಡಿ ನೀರು ಹರಿತಾ ಇದೆ. ಯಾಕೆ ಇಲ್ಲಿ ಮೈಸೂರು ಮಹಾರಾಜರು ಇಲ್ಲೊಂದು ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಅನ್ನೋದಾದರೆ, ಮುಖ್ಯವಾಗಿ ಏನಂತ ಹೇಳಿದ್ರೆ, ಇದು ಬಯಲು ಪ್ರದೇಶ, ಅತಿ ಕಡಿಮೆ ಮಳೆ ಬೀಳ್ತಕ್ಕಂತಹ ಒಂದು ಪ್ರದೇಶ ಅನ್ನುವಂಥದ್ದು ಮೈಸೂರು ಮಹಾರಾಜರ ಗಮನದಲ್ಲಿತ್ತು. ಅದರ ಜೊತೆಗೆ ಈ ಚಿತ್ರದುರ್ಗ ಜಿಲ್ಲೆ ಹಳೆ ಮೈಸೂರು ಭಾಗ, ಅಂದರೆ ಮೈಸೂರು ಅರಸರು, ಅಂದರೆ ಮೈಸೂರು ಸರ್ಕಾರ ಅಂತ ಏನಿತ್ತು, ಅಂದರೆ ರಾಜರ ಆಳ್ವಿಕೆಯ ಮೈಸೂರು ಸರ್ಕಾರ ಏನಿತ್ತು ಅದರ ವ್ಯಾಪ್ತಿಗೆ ಬರತಕ್ಕಂಥ ಒಂದು ಪ್ರದೇಶ ಆಗಿದ್ದ ಕಾರಣಕ್ಕಾಗಿನ ಇಲ್ಲಿ ಮೈಸೂರು ಮಹಾರಾಜರು 1894ರ ಸುಮಾರಿಗೆ ಇಲ್ಲೊಂದು ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡ್ತಾರೆ. ಇಂಗ್ಲೆಂಡಿನ ಒಬ್ಬ ಪ್ರವಾಸಿಗ, ಅಂದರೆ ಅವನು ಒಂದು ಸರ್ವೇಕ್ಷಣಾ ಕಾರ್ಯಕ್ಕಾಗಿ ಬಂದಿದ್ದಂತಹ ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್ ಅಂತವನು ಮತ್ತೊಡಿಗೆ ಭೇಟಿ ನೀಡಿದಾಗ ಆ ಊರಿನಲ್ಲಿ ಜನ ಇಲ್ಲಿ ಮುಂದೆ ಮಾರಿ ಕಣಿವೆ ಅನ್ನುವಂತಹ ಒಂದು ಸ್ಥಳದಲ್ಲಿ 2 ಗುಡ್ಡಗಳು ಅತ್ಯಂತ ಸಮೀಪ, ಅಂದರೆ ಸುಮಾರು 240 ಅಡಿಗಳ ಅಂತರದಲ್ಲಿ ಇದ್ದಾವೆ. ಆ ಕಣಿವೆಯ ಮೂಲಕ ಈ ವೇದಾವತಿ ನದಿ ಹರಿದೋಗುತ್ತೆ. ಆ ಕಣಿವೆಯ ಹತ್ತಿರದಲ್ಲಿ ಒಂದು ಮಾರಿಕಾಂಬಾ ದೇವಾಲಯ ಇದೆ. ಆ ಕಾರಣಕ್ಕಾಗಿನ
ಆ ಕಣವಿಯನ್ನು ಮಾರಿ ಕಣವಿ ಅಂತ ಹೇಳಿ ಕರೀತಾರೆ. ಅಲ್ಲಿ ಏನಾದರೂ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿದರೆ ಜನರ ಕುಡಿಯೋ ನೀರು ಈ ಅಂತರ್ಜಲ ಹೆಚ್ಚುವಂಥದ್ದು ಹಾಗೂ ಎಷ್ಟು ಸಾಧ್ಯ ಅಷ್ಟು ಒಂದು 20,000 ಅಥವಾ ಒಂದು 15,000 ಅಷ್ಟು ಎಕರೆ ಪ್ರದೇಶಕ್ಕೆ ನೀರನ್ನು ಹರಿಸಿ ನೀರಾವರಿ ಪ್ರದೇಶ ಮಾಡಬಹುದು. ಇಲ್ಲಿ ಮೈಸೂರು ಮಹಾರಾಜರು ಈ ಭಾಗದ ಜನರ ಸಂಕಷ್ಟವನ್ನು ನಿವಾರಣೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿನ ಇಲ್ಲಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಈ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಹುಟ್ಟುತ್ತಾ ಹೋಗುತ್ತೆ ಅದು ವೇದ ಮತ್ತು ಆವತಿ ಅವೆರಡು ನದಿಗಳದು. ವೇದ ಅನ್ನುವಂಥದ್ದು ಒಂದು ಜಾಗದಲ್ಲಿ ಅಂದರೆ ಎರಡೂ ಒಂದೇ ಗುಡ್ಡದಲ್ಲಿ ಹುಡ್ತಾವೆ, ಬೇರೆ ಬೇರೆ ಸ್ಥಳದಲ್ಲಿ ಹುಡ್ತಾವೆ. ವೇದ ಅನ್ನುವಂಥದ್ದು ಆ ಸ್ವಲ್ಪ ಮುಂದೆ ಹರಿದು ಬಂದು ಅಯ್ಯನ ಕೆರೆ ಅನ್ನುವಂತಹ ಅಲ್ಲೊಂದು ಡ್ಯಾಮ್ ಇದೆ, ಸಣ್ಣದಾಗಿರ್ತಕ್ಕಂಥ ಡ್ಯಾಮು, ಅದನ್ನು ದಾಟಿಕೊಂಡು ಬರ್ತದೆ. ಆಮೇಲೆ ಆವತಿ ಅನ್ನುವಂಥದ್ದು ಅದೇ ಗುಡ್ಡದಲ್ಲಿ, ಏನು ಬಾಬಾ ಬುಡನಗಿರಿ ಬೆಟ್ಟದಲ್ಲಿ ಜನಿಸಿದ್ರು ಕೂಡ ಅದು ಒಂದು ಸ್ವಲ್ಪ ದೂರ ಮುಂದೆ ಬಂದು ಮದಗದ ಕೆರೆ ಅನ್ನುವಂತಹ ಕಡೆಯಲ್ಲಿ ಅಲ್ಲೊಂದು ಕೆರೆ ಇದೆ. ಅವೆರಡು ದಾಟಿಕೊಂಡು ಮುಂದೆ ಬಂದಾಗ ನಮಗೆ ವೇದಾವತಿ ಅಂತ ಆಗುತ್ತೆ. ಅದು ಕಡೂರು ತಾಲೂಕಿಂದ ಬಂದ್ಬಿಟ್ಟು ಆಮೇಲೆ ಹೊಸದುರ್ಗ ತಾಲೂಕಿನ ಮೂಲಕನ ಚಿತ್ರದುರ್ಗ ಜಿಲ್ಲೆಗೆ ಇದು ಎಂಟ್ರ್ ಆಗ್ತಾ ಹೋಗುತ್ತೆ. ಇದಿಷ್ಟು ನದಿ ಹರಿದು ಬರ್ತಕ್ಕಂಥದ್ದು. ಹಾಗಾಗಿ ಮೇಲಾಗಿನ ವೇದಾವತಿ ಅನ್ನುವಂಥದ್ದು ಒಂದು ಜೀವಂತ ನದಿ ಅಲ್ಲ, ಅದು ಇದು ಸೀಸನಲ್ ಅನ್ನುವಂಥ ರೀತಿಯಲ್ಲಿ. ಕಾರಣ ಇಷ್ಟೇ, ಇದಕ್ಕೆ ಇರ್ತಕ್ಕಂಥ ಕ್ಯಾಚ್ಮೆಂಟ್ ಏರಿಯಾ ಕಡಿಮೆ. ಇದು ಜನಿಸುವಂತಹ ಪ್ರದೇಶ ಮಲೆನಾಡಿನ ಒಂದು ಸೆರಗಿನ ಪ್ರದೇಶ ಆದ್ರೂ ಅದು ಹರಿದು ಬರತಕ್ಕಂಥದ್ದು ಸಪೋರ್ಟಿಂಗ್ ಆಗಿ ಯಾವುದೇ ಸಣ್ಣ ಸಣ್ಣ ಹೊಳೆಗಳಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಜೀವ ನದಿ ಅಲ್ಲ ಅದು. ಇಲ್ಲಿ ಬರ್ತಾ ಬರ್ತಾ ಅದು ಪೂರ್ತಿ ಸೊರಗ್ತಾ ಹೋಗುತ್ತೆ. ಜೊತೆಗೆ ನೂರಾರು ಕೆರೆಗಳನ್ನು ದಾಟಿಕೊಂಡು ಈ ಭಾಗಕ್ಕೆ, ಮಾರಿಕಣಿಮೆಯ ಭಾಗಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಅದರ ಪ್ರವಾಹ ಅನ್ನುವಂಥದ್ದು ತುಂಬ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ಅವನು ಅಂಕಿಅಂಶವನ್ನು ಕೊಟ್ಟಿದ್ದಾನೆ. ಅದು ತುಂಬ ಸ್ಪಷ್ಟವಾಗಿದೆ. ಅಲ್ಲಿ ಚಿನ್ನಾಗರಿ ಅಂತ ಕರೀತಾರೆ, ತೆಲುಗಿನಲ್ಲಿ ಚಿನ್ನಾಗರಿ. ನಾವು ವೇದಾವತಿ ಅಂತ ಏನು ಕರಿತೀವೋ ಅದನ್ನು ಆಂಧ್ರದವರು ಚಿನ್ನಾಗರಿ ಅಂತ ಕರೀತಾರೆ. ಅಗರಿ ನದಿ ಅಂತ ಹೇಳಿದರೂ ಕೂಡ ಒಪ್ಕೋಬೋದು. ಈ ಬಳ್ಳಾರಿನವರು ಯಾಕೆ ತಕರಾರು ತೆಗಿತಾರೆ ಅಂತ ಹೇಳಿದ್ರೆ, ನಾವು ಹಳೆ ಮೈಸೂರಿನ ಪ್ರಾಂತ್ಯ ಮೈಸೂರಿನ ಒಂದು ಇದಕ್ಕೆ ಮುಖ್ಯ ವಿಭಾಗಕ್ಕೆ ಸೇರಿದರೆ ಬಳ್ಳಾರಿ ಮಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿರುತ್ತೆ. ವೇದಾವತಿ ನದಿಯ ನೀರನ್ನು ಏನಾದ್ರೂ ಮಾರಿಕಣಿಮೆ ಎಂಬ ಅಂತ ಸ್ಥಳದಲ್ಲಿ ಇವರು ಡ್ಯಾಮ್ ಕಟ್ಬಿಟ್ರೆ ನಮಗೆ ನೀರು ಹರಿದು ಬರ್ದಾನೆ, ಬಳ್ಳಾರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿನ ಒಂದು ಮಡ್ರಾಸ್ ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನು ಹೂಡ್ತಾರೆ ಅವರು. ಆ ದಾವೆ ಹೂಡಿದ ಕಾರಣಕ್ಕಾಗಿನ ಅದು ಸುಮಾರು ದಿವಸ ಮತ್ತೆ ಏನು ಇವರು ಡ್ಯಾಮ್ ಕಟ್ಟಕ್ಕಂಥದ್ದು ಶುರು ಮಾಡ್ಕೊಂತಾರ, ಅದು ನ್ಯಾಯಾಂಗದ ಕಟಕಟೆಯಲ್ಲಿ ವಾದ ಇದ್ದಿದ್ದ ಕಾರಣಕ್ಕಾಗಿನ 1894 ಅದು ಡಿಲೇ ಆಗುತ್ತೆ, ಅಂದರೆ ತಡ ಆಗುತ್ತೆ. ಆಗ ಮೈಸೂರಿನ ಅರಮನೆಯಲ್ಲಿ ಆ ಮೈಸೂರು ಸರ್ಕಾರದ ದಿವಾನರಾಗಿದ್ದಂಥವರು ಕೆ ಶೇಷಾದ್ರಿ ಅಯ್ಯರವರು, ಆಮೇಲೆ ಈ ಮುಖ್ಯ ಇಂಜಿನಿಯರು, ಮೈಸೂರು ಸಂಸ್ಥಾನದ ಮುಖ್ಯ ಇಂಜಿನಿಯರ್ ಆಗಿದ್ದಂಥವರು ಕರ್ನಲ್ ಮೆಕನಲ್ ಕ್ಯಾಂಪ್ ಬೆಲ್ ಅಂತೇಳಿ, ಮತ್ತೆ ಈ ಸಿ ಟಿ ದಲಾಲ್ ಅನ್ನುವಂಥವರು ಲೋಕೋಪಯೋಗಿ ಇಲಾಖೆಯ ಮುಖ್ಯ ಇಂಜಿನಿಯರ್ ಆಗಿರ್ತಾರೆ. ಈಗ ಏನು ಡ್ಯಾಮನ್ನು ನಿರ್ಮಾಣ ಮಾಡಿದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನದಿಯ ನೀರು ಹರಿದು ಬಂತದ್ದು ನೇರವಾಗಿ ಅದರ ರಭಸ ಗುಡ್ಡು ಕೊಡಿಯುತ್ತೆ. ಆ ಗುಡ್ಡು ಕೊಡೋದು ಅದರ ರಭಸ ಡ್ಯಾಮಿನ ಮೇಲೆ ಬೀಳಲ್ಲ, ಫೋರ್ಸು ಡ್ಯಾಮಿನ ಮೇಲೆ ಬೀಳಲ್ಲ. ಫೋರ್ಸ್ ಕಡಿಮೆ ಆದಮೇಲೆ ನೀರು ಏನೋ ಹರಡ್ಕೊಂಡಿರ್ತಕ್ಕಂಥ ನೀರು ಅಷ್ಟೇ ನಿಂತುಕೊಳ್ಳುತ್ತೆ. ಸೊ ಈ ಕಾರಣಕ್ಕಾಗಿನ ಈಗಿರ್ತಕ್ಕಂಥ ಜಾಗದಲ್ಲೇ ಕಟ್ಟಬೇಕು ಅಂಥೇಳಿ ಶೇಷಾದ್ರಿಯರವರು ಮತ್ತು ಮೆಕನಲ್ ಕ್ಯಾಂಪು ಬೆಲ್ ಸಾಹೇಬ್ ಅವರು ಇಂಜಿನಿಯರ್ ಏನಿದ್ರು ಅವರಿಬ್ಬರು ಕೂಡ ಒಂದು ಫೈನಲ್ ಅಖೈರಾಗಿರ್ತಕ್ಕಂಥ ತೀರ್ಮಾನವನ್ನು ಮಾಡಿ 1898 ನಿಜವಾಗಿರ್ತಕ್ಕಂಥ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ. ಇದು ಕಾಮಗಾರಿ 1898 1907 ಸುಮಾರು 11 ಕಾಲ ಮುಗಿಯುತ್ತಾ ಹೋಗುತ್ತೆ. 1905 ಆಲ್ಮೋಸ್ಟು ಕಾಮಗಾರಿ ಮುಗಿದಿರುತ್ತೆ. ಕಾಮಗಾರಿ ಮುಗಿದ್ರೂ ಕೂಡ ಕಾಲುವೆಯನ್ನು ನಿರ್ಮಾಣ ಮಾಡತಕ್ಕಂಥದ್ದು ಕಾರ್ಯಕ್ರಮ ಇರ್ತದೆ. ಇದು ಒಂದು ಕಾರ್ಯಕ್ರಮ.
ಈ ಜಲಾಶಯವನ್ನು ಕೇವಲ 45 ಲಕ್ಷ ರೂಪಾಯಿ ಒಳಗಡೆಗೆ ಇನ್ನ ಏನು ಡ್ಯಾಮನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡ್ತಾರೆ. ಈ ಡ್ಯಾಮಿನ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 30 TMCಗಳು. ಆಮೇಲೆ ಈ ಜಲಾಶಯವನ್ನು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ಸ್ವಲ್ಪನೂ ಸಿಮೆಂಟ್ ಬಳಸದ ಹಾಗೆ ಕೇವಲ ಗಾರೆಯಿಂದ ಮಾಡಿದ್ದಾರೆ. ಈ ಕಚ್ಚಾ ಕಲ್ಲುಗಳನ್ನು ಮತ್ತೆ ಆ ಜಲಾಶಯದ ಆಜುಬಾಜಿನಲ್ಲಿರ್ತಕ್ಕಂತಹ ಗುಡ್ಡಗಳಲ್ಲಿ ತೆಗೆದಂತಹ ಸುಣ್ಣದ ಕಲ್ಲುಗಳನ್ನು ತಂದು ನದಿ ಪಾತ್ರದ ಮರಳನ್ನು ತಂದು ಆಮೇಲೆ ಆ ನೀರನ್ನು ಬಳಸಿ ಅಂದರೆ ಕಲ್ಲು ಮರಳು ಸುಣ್ಣಕಲ್ಲು ನೀರನ್ನು ಎಲ್ಲ ಮಿಕ್ಸ್ ಮಾಡಿ ಅದೊಂದು ಎಲ್ಲ ಪಕ್ಕ ಎಷ್ಟೆಷ್ಟು ಪ್ರಮಾಣದಲ್ಲಿರಬೇಕು ಅನ್ನುವಂಥದ್ದು ತುಂಬ ವೈಜ್ಞಾನಿಕವಾಗಿ ಆ ಎಲ್ಲ ಅಂಕಿ ಅಂಶಗಳನ್ನು ಅವರು ಆ ಮೂಲ ನಕ್ಷೆನಲ್ಲೆಲ್ಲ ತಿಳಿಸಿದ್ದಾರೆ. ಗಾರೆಯನ್ನು ಹರಿದು ಡ್ಯಾಮನ್ನು ಕಟ್ಟಿದ್ದಾರೆ. ಇದರ ಜಲಾಶಯದ ಒಂದು ಅಡಿಪಾಯ ಏನಿದೆ, ನಾವೇನು ಬೇಸ್ಮೆಂಟ್ ಅಂತ ಹೇಳ್ತೀವಿ, ಇದರ ಜಲಾಶಯದ ಬೇಸ್ಮೆಂಟ್ ಇರತಕ್ಕಂಥದ್ದು ಆದರೆ ತಳಪಾಯದ ಅಗಲ 150 ಅಡಿಗಳು. ಜಲಾಶಯದ ಮೇಲ್ಭಾಗದ ಈಗ ನಿರ್ಮಾಣಗೊಂಡಾದ ಮೇಲೆ ಇರತಕ್ಕಂತಹ ಒಟ್ಟು ಉದ್ದ 1330 ಅಡಿಗಳು. ಆಮೇಲೆ ಜಲಾಶಯದ ಮೇಲ್ಭಾಗ ಈಗೇನಿದೆ, ನಾವು ಆ ಜಲಾಶಯದ ಕಟ್ಟೆ ಮೇಲೆ ಏನು ಓಡಾಡ್ತೀವಿ, ಆ ಕಟ್ಟೆಯ ಅಗಲ ಏನಿದೆ, ಆ ದಾರಿ ಅಗಲ 12 ಅಡಿಗಳು. ಆ ಪ್ಯಾರಾಪೆಟ್ಗಳು ಅವೆಲ್ಲ ನೋಡಿಕೊಂಡ್ರೆ ಸೇರ್ಕೊಂಡು 15 ಅಡಿಗಳಾಗಿದೆ ಟಾಪ್. ಸೊ ಇದು ಈ ಜಲಾಶಯದ ಒಂದು ಅಂಕಿಅಂಶ. 100 ವರ್ಷಗಳು ಆದ ನಂತರವೂ ಕೂಡ ಈಗ ಮೊನ್ನೆ ಸುಮಾರು 14 ಕ್ಯೂಸೆಕ್ಸ್ 14,000 ಕ್ಯೂಸೆಕ್ಸ್ ನೀರು ಕೋಡಿನಲ್ಲಿ ಹರಿತು. 14,000 ಕ್ಯೂಸೆಕ್ಸ್ನಷ್ಟು ನೀರು ಕೋಡಿನಲ್ಲಿ ಹರಿದ್ರೂ ಕೂಡ ಈಗ ಏನಾಯ್ತು, ಇದರ ಕೆಪಾಸಿಟಿ ಇರದೆ 130 ಅಡಿಗಳು. 135 ಅಡಿಗಳು ಕೂಡ ಸಂಪೂರ್ಣ ಮಟ್ಟ ತುಂಬಿತ್ತು. ಅಂದ್ರೆ 135 ಅಡಿಗಳನ್ನು ಕೂಡ 100 ವರ್ಷದಷ್ಟು ಹಳೆಯದಾಗಿರ್ತಕ್ಕಂಥ ಡ್ಯಾಮ್ ಅಂತ ಹೇಳಿದ್ರೆ ಊಹೆ ಮಾಡ್ರಿ, ನಮ್ಮ ಸರ್ಕಾರಿ ಕಟ್ಟಡಗಳು 5 ವರ್ಷಕ್ಕೆ ಬಿದ್ದೋಗ್ತವೆ, ಆದರೆ 111 ವರ್ಷಗಳ ದಾಟಿರ್ತಕ್ಕಂಥ ಒಂದು ಜಲಾಶಯ 135 ಅಡಿಗಳ ನೀರಿನ ಒತ್ತಡವನ್ನು ತಡ್ಕೊಳ್ತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ಉಕ್ಕಿನ ಕೋಟೆಯಂತಹ ಜಲಾಶಯವೇ ಇರಬೇಕು. 1894ರಲ್ಲಿ ಚಾಮರಾಜೇಂದ್ರ ಒಡೆಯರು ಅವತ್ತು ಕಲ್ಕತ್ತಾದಲ್ಲಿ ವೈಸ್ರಾಯನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಅಲ್ಲಿ ಅವರಿಗೆ ಡಿಫ್ತೀರಿಯಾ ಅಂದರೆ ಗಂಟಲು ಬೇನೆಯ ರೋಗ ಇರ್ತದೆ, ಸಮಸ್ಯೆ ಇರ್ತದೆ, ಅಲ್ಲೇ ತೀರೋಗ್ಬಿಡ್ತಾರೆ. ಅಲ್ಲೇ ತೀರೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಅರಮನೆ ಮತ್ತು ಮೈಸೂರು ಪ್ರಾಂತದ ಜನ ತಲ್ಲಣಿಸಿ ಹೋಗ್ಬಿಡ್ತಾರೆ, ರಾಜ ಇಲ್ದಂಗೆ ಆಗೋಗ್ಬಿಡುತ್ತೆ. ಯಾಕೆ ಅಂತೇಳಿದ್ರೆ ಅದು ಹಿಂದೆಗಳೇ 50 ವರ್ಷಗಳ ಕಾಲ ಮೈಸೂರಿನ ಸರ್ಕಾರ ಬ್ರಿಟಿಷ್ನರ ಅದಿಂದಲ್ಲಿರುತ್ತೆ. ಆಗ ತಾನೇ ಇವ್ರ ಕೈಗೆ ಬಂದಿರ್ತದೆ, ಅವ್ರು ಇನ್ನೂ ಕೇವಲ 34 ವರ್ಷದ ತರುಣ ಅವರು, ಅವಾಗ ತಿರೋಗ್ಬಿಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಇನ್ನೂ ಕೂಡ ಅಪ್ರಾಪ್ತರು, 8 ವರ್ಷದ ಹುಡುಗ ಅವರು. ಆಗ ಈಸ್ಟ್ ಇಂಡಿಯಾ ಕಂಪ್ನಿಯ ಸರ್ಕಾರ ಮಹಾರಾಣಿ ಕೆಂಪನಂಜಮ್ಮಣ್ಣಿಯವರನ್ನ ರೀಜೆಂಟರು ಅಂತ ಹೇಳಿದ್ರೆ ತಾತ್ಕಾಲಿಕ ಆಡಳಿತಗಾರರು ಅಂತ ನಿರ್ಮಾಣ ಮಾಡ್ತಾರೆ, ಸಾರಿ ನೇಮಕ ಮಾಡ್ತಾರೆ. ಆ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ನೋಡಿ, 1894ರಲ್ಲೇ ಚಾಮರಾಜೇಂದ್ರ ಒಡೆಯರ್ ಸತ್ತೋಗಿರ್ತಾರೆ, ಮಹಾರಾಜ ಇಲ್ಲ, ಅಲ್ಲಿ ಯುವರಾಜ ಕೂಡ ಅಪ್ರಾಪ್ತ, ಮಹಾರಾಣಿಯವರು ದಿವಾನರು ಇಂಜಿನಿಯರ್ಗಳು ಇವರೇನೆ ಇಂತಹ ಒಂದು ಸುಭದ್ರವಾಗಿರ್ತಕ್ಕಂಥ ಒಂದು ಕಾಮಗಾರಿಯನ್ನು ಮಾಡ್ತಾರೆ.